ಅಯೋಧ್ಯೆಯ ರಾಮನಿಗೂ ಮಂಗಳೂರಿನ ಜೋಗಿ ಮಠಕ್ಕೂ ಒಂದು ಸಂಬಂಧ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಕದ್ರಿಯ ಜೋಗಿ ಮಠದ ಆವರಣದಲ್ಲಿ ರಾಮ ಮತ್ತು ಲಕ್ಷ್ಮಣ ತೀರ್ಥ ಅನ್ನೋ ಜಾಗ ಇದೆ ಸೀತೆ ರಾಮ ಲಕ್ಷ್ಮಣ ತೀರ್ಥ ಬಾವಿಯಲ್ಲಿ ನೀರು ಹರಿಯುತ್ತೆ ಪಾಂಡವರು ಇದೇ ಬಾವಿಯಲ್ಲಿ ಸ್ನಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಐತಿಹ್ಯ ಇದೆ ಸೀತೆಯನ್ನ ರಾವಣ ಅಪಹರಿಸಿದಾಗ ಕಣ್ಣೀರು ಬಿದ್ದಂತಹ ಜಾಗದಲ್ಲಿ ಬಾವಿ ಇತ್ತು ಪಾಳಬಿದ್ದ ಸ್ಥಿತಿಯಲ್ಲಿದ್ದರೂ ಕೂಡ ಈ ಬಾವಿಯಲ್ಲಿ ವರ್ಷ ಪೂರ್ತಿ ನೀರು ಹರಿಯುತ್ತೆ ರಾಮ ಲಕ್ಷ್ಮಣ ಹನುಮಂತನ ವಿಗ್ರಹಕ್ಕೆ ನಿತ್ಯ ಪೂಜೆಯಲ್ಲಿ ಸಲ್ಲಿಕೆ ಆಗುತ್ತೆ ಅಯೋಧ್ಯೆಯಲ್ಲಿ ಉದ್ ಮಂದಿರ ಉದ್ಘಾಟನೆಗೊಳ್ಳುವ ವೇಳೆ ಈ ಜೋಗಿ ಮಠದ ರಾಮ ಲಕ್ಷ್ಮಣ ತೀರ್ಥ ಬೆಳಕಿಗೆ ಬಂದಿರೋದು ಬಹಳ ವಿಶೇಷ ಮಂಗಳೂರಿನ ಜೋಗಿ ಮಠಕ್ಕೂ ಒಂದು ಸಂಬಂಧ ಇದೆ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ ಇದೀಗ ನಾವು ಮಂಗಳೂರಿನ ಜೋಗಿ ಮಠದ ಬಳಿ ಇರುವಂತಹ ಒಂದು ಪವಿತ್ರ ಕೆರೆಯ ಬಳಿ ಇದ್ದೇವೆ ಅಂದರೆ ಈ ಕೆರೆಯನ್ನು ರಾಮ ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾರೆ ಇದು ಎರಡು ಧಾರೆಯಾಗಿ ನೀರು ಹರಿದು ಬರ್ತಾ ಇದೆ ಇದು ಮೇಲ್ಭಾಗದಲ್ಲಿ ಇದರ ಮೇಲ್ಭಾಗದಲ್ಲಿ ಜೋಗಿ ಮಠ ಇದೆ ಒಂದು ಒಂದು ಸಾವಿರ ಅಡಿ ಎತ್ತರದಲ್ಲಿ ಈ ಒಂದು ಮಠ ಇರುವಂಥದ್ದು ಅಂದರೆ ಒಂದು ದೊಡ್ಡ ಪರ್ವತದ ಆಕಾರದಲ್ಲಿ ಅದರ ಬುಡದಲ್ಲಿ ಈ ಒಂದು ನೀರು ಹರಿದು ಬರುವಂತಹ ಒಂದು ಕೆರೆ ಕೂಡ ಇರುವಂಥದ್ದು ಇದಕ್ಕೆ ಇಡೀ ಬೇಸಗೆ ಆಗಿರಬಹುದು ಮಳೆಗಾಲ ಆಗಿರಬಹುದು ಯಾವ ಕಾಲದಲ್ಲೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಅನ್ನೋ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಇದು ಒಂದು ಲಕ್ಷ್ಮಣ ತೀರ್ಥ ಮತ್ತೊಂದು ರಾಮ ತೀರ್ಥ ಅಂತ ಎರಡು ಧಾರೆಯಾಗಿ ನೀರಿದು ನೀರು ಹರಿದು ಬರ್ತಾ ಇರುವಂಥದ್ದು ಇದರ ಮೇಲ್ಭಾಗದಲ್ಲಿ ಒಂದು ಒಂದು ವಿಗ್ರಹ ಕೂಡ ಇರುವಂಥದ್ದು ಅದರಲ್ಲಿ ರಾಮ ಮತ್ತು ಲಕ್ಷ್ಮಣ ಮತ್ತೊಂದು ಕಡೆ ಹನುಮಂತನ ಈ ಮೂವರು ಕೂಡ ಜೊತೆಗಿರುವಂತಹ ಒಂದು ವಿಗ್ರಹ ಕೂಡ ಇದೆ ಇದನ್ನು ಇಲ್ಲಿಯ ಸ್ಥಳೀಯ ಜೋಗಿ ಮಠದವರು ಅಂದರೆ ಜೋಗಿ ಪಂಥದವರು ಇಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಹಿಂದಿನಿಂದಲೂ ಕೂಡ ನಡೆದು ಬಂದ ಸಂಪ್ರದಾಯ ಅನ್ನೋ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಪ್ರತಿದಿನವೂ ಇದಕ್ಕೆ ಹೂ ಇಟ್ಟು ಆರತಿ ಮಾಡ್ತಾರೆ ಮತ್ತು ಪೂಜೆಯನ್ನು ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸ್ಥಳದಲ್ಲಿ ಈ ಹಿಂದೆ ಇದರ ಐತಿಹ್ಯ ಕೆಲವು ವರ ಮಾತಿನಿಂದ ಹೇಳುವ ಪ್ರಕಾರ ಈ ಹಿಂದೆ ಇಲ್ಲಿ ಜೋಗಿ ಮಠದ ಹತ್ತಿರ ಒಂದು ಸೀತಾ ಬಾವಿ ಅನ್ನುವಂಥದ್ದು ಒಂದು ಬಾವಿ ಇದೆ ಇದರ ಜೋಗಿ ಮಠದ ಬಲಿಯಲ್ಲೇ ಇರುವಂಥದ್ದು ಆ ಸಂದರ್ಭದಲ್ಲಿ ಸೀತೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಆಕೆಯ ಕಣ್ಣೀರು ಈ ಜಾಗದಲ್ಲಿ ಬಿದ್ದಿತ್ತಂತೆ ಆ ಸಂದರ್ಭದಲ್ಲಿ ಆ ಅಲ್ಲಿ ಬಾವಿ ಆಗಿತ್ತಂತೆ ಬಾವಿಯಲ್ಲಿ ನೀರು ಹೊರ ಬಂದಿತ್ತು ಅನ್ನೋ ಮಾತನ್ನು ಕೂಡ ಒಂದು ಐತಿಹ್ಯ ರೂಪದಲ್ಲಿ ಹೇಳುವವರು ಇದ್ದಾರೆ ಆನಂತರ ಅದೇ ಸೀತೆ ಆ ಸಂದ ಅದೇ ಸಂದರ್ಭದಲ್ಲಿ ಶಿವನಿಗೆ ಇಲ್ಲಿ ಇದೇ ಜಾಗದಲ್ಲಿ ಆರಾಧನೆಯನ್ನು ಕೂಡ ಮಾಡಿದ್ಲು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆದರೆ ಈ ಇದೀಗ ಅದು ಆ ಒಂದು ಸೀತಾ ಬಾವಿ ಒಂದು ಪಾಲುಬಿದ್ದ ಸ್ಥಿತಿಯಲ್ಲಿದೆ ಅದರಲ್ಲಿ ನೀರು ಕೂಡ ಇಲ್ಲ ಆದರೆ ರಾಮ ಮತ್ತು ಲಕ್ಷ್ಮಣಯ ಈ ಧಾ ಧಾರೆಯ ಧಾರೆ ಹರಿದು ಬರುವಂತಹ ಈ ಒಂದು ಬಾವಿಯಲ್ಲಿ ನೀರು ಇದೆ ಯಾವತ್ತೂ ಕೂಡ ಇದು ನೀರು ಖಾಲಿಯಾಗಿದ್ದೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇದು ಕದ್ರಿ ದೇವಸ್ಥಾನದ ಬಳಿಯೇ ಇರುವಂಥದ್ದು ಮತ್ತೆ ಈ ರಾಮ ಲಕ್ಷ್ಮಣ ಧಾರೆ ಅನ್ನುವಂಥದ್ದು ಒಂದು ವಿಶೇಷವಾಗಿ ಕಂಡು ಬರ್ತಾ ಇದೆ ಇದರ ಈ ನದಿಯಲ್ಲಿ ನಿರಂತರವಾಗಿ ನೀರು ನೀರು ಇರುವುದರಿಂದ ಈ ಕೆರೆಯಲ್ಲಿ ನೈದಿಲೆ ಕೂಡ ಇರುವುದನ್ನು ಕೂಡ ಕಾಣಬಹುದಾಗಿದೆ ನೈದಿಲೆ ತಾವರೆ ಎಲ್ಲ ಯಾವತ್ತೂ ಇದರ ಇದರಲ್ಲಿ ಈ ಕೆರೆಯಲ್ಲಿ ಇರುವಂಥದ್ದು ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಒಂದು ಕಡೆ ಅಯೋಧ್ಯೆ ಶ್ರೀರಾಮನ ಮಂದಿರ ಆಗ್ತಾ ಇದೆ ಇದ್ರ ಈ ಕಾರಣದಿಂದಾಗಿ ಬೇರೆ ಬೇರೆ ಕಡೆ ಭಾರತದ ಬೇರೆ ಬೇರೆ ಕಡೆ ರಾಮ ಹೋದ ಜಾಗದಲ್ಲೆಲ್ಲ ರಾಮನ ಮಂದಿರಗಳಿವೆ ಮತ್ತು ರಾಮನ ಐತಿಹ್ಯ ಕುರುಹುಗಳಿವೆ ಇದೆ ಅದೇ ರೀತಿಯ ಕುರುಹು ಮಂಗಳೂರಿನ ಕದ್ರಿ ಜೋಗಿ ಮಠದ ಬಳಿ ಇರುವಂತಹ ಈ ಕೆರೆಯಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಕೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ಗಿರಿಧರ್ ಶೆಟ್ಟಿ ಪವರ್ ಟಿ ಮಂಗಳೂರು